ओम नमः शिवाय। आत्मीय अलौकिक बंधुगळे, नावेल्लरू जीवंत मौल्यगळ बग्गे विशेषवागि हलवारु विषयगळ कुरितु मातनाडुत्ता बंदिद्देवे। तम्मेल्लरिगू अर्थवागिदे, आत्म ई शरीरदल्लि अजर अमर अविनाशि, आत्मद ओंदु श्रेष्ठवादंतह ಸೌಂದರ್ಯ ಮೌಲ್ಯಗಳು. ಹೇಗೆ ನಾವೆಲ್ಲರೂ ಕೂಡ ಇಲ್ಲಿಯವರೆಗೂ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಬಂದ್ವಿ, ಫರ್ಗಿವ್ನೆಸ್, ಫರ್ಗೆಟ್. ಯಾವತ್ತೂ ಕೂಡ ಯಾರಿಗೂ ಕೂಡ ನಮ್ಮ ಕಡೆಯಿಂದ ಹರ್ಟ್ ಆಗಬಾರ್ದು, ನೋವಾಗಬಾರ್ದು. ಬೇರೆಯವರ ಕಡೆಯಿಂದ ನನಗೆ ನೋವಾಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅದರ ಹಿನ್ನೆಲೆಯ ಒಂದು ಜ್ಞಾನವನ್ನು ನಾವು ಅರ್ಥಕೊಂಡಾಗ, ಕರೆಕ್ಟ್ ಕ್ಲಾರಿಟಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ನಮ್ಮ ಜೀವನದಲ್ಲಿ ದುಃಖ ಅನ್ನೋದು ಕಾಣಿಸೋದಿಲ್ಲ. ಶಿವನಿಗೆ ನಾವೆಲ್ಲರಿಗೂ ಕೂಡ ಜ್ಞಾನ ಸಾಗರ ಅಂತ ಹೇಳ್ತೇವೆ. ಶಿವಲಿಂಗದ ಮೇಲೆ ಕೂಡ ವಿಶೇಷವಾಗಿ ಮೂರು ವಿಭೂತಿ ಗೆರೆಗಳನ್ನು ತೋರಿಸ್ತೇವೆ. ಅದರ ಒಂದು ಗುರುತಾಗಿದೆ ಪರಮಾತ್ಮನ ಜ್ಞಾನ, ಆದಿ ಮಧ್ಯ ಅಂತ್ಯ ತಿಳಿದಿರುವ ಆತ್ಮದ ಜ್ಞಾನ ಅಂತ. ಅದಕ್ಕೆ ನಾವು ಕೂಡ ಶರಣರಂತ ಮೂರು ವಿಭೂತಿ ಗೆರೆಗಳನ್ನು ಇಡ್ತವೆ, ಮಧ್ಯದಲ್ಲಿ ತಿಲಕವನ್ನು ಇಡ್ತೇವೆ. ಈ ತಿಲಕ ಆತ್ಮದ ಸಂಕೇತ, ಆತ್ಮಜ್ಞಾನದ ಪ್ರತೀಕವಾಗಿದೆ. ಒಳಗಡೆ ಇರ್ತಕ್ಕಂಥ ಆತ್ಮ ನೆನಪಿರಬೇಕು, ಸ್ಮೃತಿ ಇರಬೇಕು, ಆತ್ಮದ ಭಾವ ಪ್ರತಿಯೊಬ್ಬರಲ್ಲೂ ಬೆಳಗಬೇಕು, ಪ್ರತಿಯೊಬ್ಬರನ್ನು ನೋಡುವಂಥ ದೃಷ್ಟಿಯಲ್ಲಿ ಆತ್ಮ ಅನ್ನುವಂಥದ್ದಿರಬೇಕು. ಆದರೆ ಕೇವಲ ಆತ್ಮ ಆತ್ಮ ಅಲ್ಲ, ಎಂತಹ ಆತ್ಮ! ಶಾಂತ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಸುಖ ಸ್ವರೂಪಾತ್ಮ, ಜ್ಞಾನ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ. ನಮ್ಮ ಒಳಗಡೆ ನಾನು ಎಂತಹ ಆತ್ಮ ಅನ್ನೋದನ್ನು ಗುಣದ ಸ್ವರೂಪದೊಂದಿಗೆ ಅರ್ಥ ಮಾಡಿಕೊಂಡಾಗ, ನಮ್ಮ ಜ್ಞಾನದ ಆಧಾರದ ಮೇಲೆ ನಾವು ಅನ್ಯರನ್ನು ಕೂಡ ಅದೇ ದೃಷ್ಟಿಕೋನದಲ್ಲಿ ನೋಡಲಿಕ್ಕೆ ಸಾಧ್ಯ. ಆತ್ಮೀಯರೇ, ಹೇಗೆ ಹೇಳಲಾಗುತ್ತದೆ, ಒಂದು ಪುಷ್ಪ ತನ್ನ ಸುಗಂಧದಿಂದ ತನ್ನ ಪರಿಚಯವನ್ನು ಕೊಡುತ್ತೆ, ಹಾಗೆ ಆತ್ಮ ತನ್ನ ಪರಿಮಳ, ಆತ್ಮದ ಪರಿಮಳ ಅಂದ್ರೇ ಗುಣಗಳು, ಆ ಗುಣಗಳ ಪರಿಮಳದಿಂದ ನಾವು ಆತ್ಮದ ಪರಿಚಯವನ್ನು ಕೊಡಬೇಕು. ಪರಮಾತ್ಮನ ಶಿವನಿಗೆ ಎಲ್ಲರೂ ಕೂಡ ಏನು ಹೇಳ್ತಾರೆ, ನಾವು ಶಿವನ ಕೃಪೆಗೆ ಪಾತ್ರರಾಗಬೇಕಂತ. ಪರಮಾತ್ಮ ಶಿವನ ಕೃಪೆಗೆ ಪಾತ್ರರಾಗುವುದೆಂದರೆ ಶಿವನ ಜ್ಞಾನವನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವುದು. ಶಿವನ ಜ್ಞಾನವನ್ನು ಜೀವನದಲ್ಲಿ ನಾವು ಅದರಿಂದ ನಮ್ಮ ಆತ್ಮವನ್ನು ಉನ್ನತಿ ಮಾಡಿಕೊಳ್ಳುವುದು. ಯಾವಾಗ ನಾವು ಶಿವನ ಜ್ಞಾನದ ಬೆಳಕಿನಲ್ಲಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತೇವೆ, ಆಗ ಆಟೋಮೆಟಿಕ್ಕಾಗಿ ನಮ್ಮ ಜೀವನ ಸುಂದರ ಸುಖಮಯ ಆಗುತ್ತೆ. ಹೇಗೆ ಹೇಳುತ್ತೇವೆ, ಓಂ ನಮ ಶಿವಾಯ ಅಂತ. ಓಂ ಅನ್ನುವಂಥದ್ದು ನಾವೆಲ್ಲರೂ ಎಷ್ಟೋ ಬಾರಿ ಉಚ್ಚರಿಸುತ್ತಾ ಬಂದಿದ್ದೇವೆ. ಓಂ ಎಂದರೆ ನಾನು ಒಂದು ಆತ್ಮಸ್ವರೂಪ ಅಂತ. ನಮ ಶಿವಾಯ ಅಂದರೆ ನಾನು ಪರಮಾತ್ಮ ಶಿವನಿಗೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಈ ಓಂ ನಮ ಶಿವಾಯ ಹೇಳುವಂತಹ ಈ ಪಂಚಾಕ್ಷರಿ ಮಂತ್ರ ಯಾತಕ್ಕೆ ಬಂತಂದರೆ, ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ಪರಮಾತ್ಮನ ಒಂದು ಸ್ಮೃತಿಯಲ್ಲಿ ತರುತ್ತಾ ಅಹಂಕಾರವನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅದನ್ನು ಕಡಿಮೆ ಮಾಡುವುದು, ಅಂದರೆ ಪೂರ್ತಿಯಾಗಿ ಅಹಂಕಾರವನ್ನು ನಮ್ಮಿಂದ ದೂರ ಮಾಡುವುದು. ನಮಃ ಅಂದರೇ ನಮಸ್ಕಾರ. ಒಳಗಡೆ ಇರ್ತಕ್ಕಂಥ ಆತ್ಮ ಯಾವಾಗ ಪರಮಾತ್ಮನ ಜೊತೆಗೆ ಸ್ಮೃತಿಯಲ್ಲಿ ಬರುತ್ತೆ, ಆಗ ಆತ್ಮದ ಗುಣಗಳು ಕೂಡ ಪರಮಾತ್ಮನ ಗುಣಗಳ ರೂಪದಲ್ಲಿ ಪ್ರಕಟವಾಗುತ್ತೆ. ಅದಕ್ಕೆ ಓಂ ನಮ ಶಿವಾಯ ಅಂತ ಹೇಳ್ತಾರೆ. ನಮ್ಮ ಜೀವನನೇ ಓಂ ನಮ ಶಿವಾಯ ಯಾವಾಗುತ್ತೆ ಅಂದರೆ, ನಾವು ಆ ಪರಮಾತ್ಮನ ಗುಣಗಳನ್ನು ನಮ್ಮಲ್ಲಿ ಧರಿಸಿದಾಗ, ಅಲಂಕಾರ ಮಾಡಿಕೊಂಡಾಗ. ಹೇಳ್ತಾರಲ್ಲ, ಪರಮಾತ್ಮ ಶಿವನಿಗೆ ವಿಷಕಂಠ ಅಂತ ಹೇಳ್ತಾರೆ. ವಿಷಕಂಠ ಅಂದರೆ ಏನು? ವಿಷ ಅಂದರೆ ನಾವು ಒಂದು ಸ್ಥೂಲ ರೂಪದ ವಿಷ ಕೊಡದ ಅಂತ ಹೇಳ್ತೇವೆ. ಆದರೆ ಆಧ್ಯಾತ್ಮಿಕ ರಹಸ್ಯ ಏನು ಹೇಳುತ್ತೆ ಅಂದರೆ, ಮನುಷ್ಯನಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳೇನಿದೆ, ಮನುಷ್ಯನಲ್ಲಿರ್ತಕ್ಕಂತಹ ವಿಪರೀತ ಗುಣಗಳೇನಿದೆ,
ಮನುಷ್ಯನನ್ನು ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುವಂತಹ ಗುಣಗಳೇನಿದೆ, ಕಲ್ಮಶ ಗುಣಗಳೇನಿದೆ, ಅಸುರಿ ಗುಣಗಳೇನಿದೆ, ಈ ಗುಣಗಳು ನಮ್ಮ ಒಳಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಅದು ಪರಮಾತ್ಮನ ಜ್ಞಾನ, ಶಿವನ ಜ್ಞಾನದಿಂದ ಸಾಧ್ಯ. ಜಗತ್ತಲ್ಲಿ ಅನೇಕ ಪ್ರಕಾರದ ಬಲಗಳಿರುತ್ತೆ, ಹೇಳ್ತಾರಲ್ಲ ಮನಿ ಪವರ್ ಅಂತ ಹೇಳ್ತಾರೆ, ಪೋಸ್ಟ್ ಪೊಸಿಷನ್ ಪವರ್ ಅಂತ ಹೇಳ್ತಾರೆ, ಧನ ಬಲ ಇರುತ್ತೆ, ಜನ ಬಲ ಇರುತ್ತೆ, ಅಧಿಕಾರದ ಬಲ ಇರುತ್ತೆ. ಆದರೆ ಇವೆಲ್ಲ ಬಲಗಳು ಕೂಡ ಕೇವಲ ಒಂದು ಅವಧಿಯವರೆಗೂ ಮಾತ್ರ ವರ್ಕ್ ಆಗುತ್ತೆ. ಯಾರಾದರೂ ಸೀಟಲ್ಲಿ ಕೂತಿರ್ತಾರೆ ಅಧಿಕಾರದಲ್ಲಿ ಅಂದ್ಕೊಳ್ಳಿ, ಎಷ್ಟು ವರ್ಷ? 5 ವರ್ಷ. ಇನ್ನೂ ಅವರ ಅದೃಷ್ಟು ಚೆನ್ನಾಗಿದ್ದರೆ 10 ವರ್ಷ ಅಷ್ಟೇ, ಆ ನಂತರ ಅವರ ಪವರ್ ಅಲ್ಲಿ ವರ್ಕ್ ಆಗಲ್ಲ. ಇನ್ನು ಮನಿ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಯಾವುದಾದರೂ ಪ್ರಾಕೃತಿಕ ಅನಾಹುತಗಳಾದಾಗ ಅಥವಾ ಯಾರಾದರೂ ಒಬ್ಬರ ಮೂಲಕ ನಮ್ಮದು ಏನಾದರೂ ಲಾಸ್ ಆದಾಗ ಆಟೋಮೆಟಿಕ್ಕಾಗಿ ಮನಿ ಪವರ್ ಕೂಡ ನಮ್ಮಿಂದ ಹೊರಟೋಗುತ್ತೆ. ಹಾಗಾದರೆ ನಮ್ಮ ಒಳಗಡೆ ಯಾವ ಪವರ್ ಶಾಶ್ವತವಾಗಿರುತ್ತಂದರೆ ಆತ್ಮದ ಪವರ್. ಆ ಆತ್ಮದ ಪವರೇ ಜ್ಞಾನದ ಪವರ್, ಆ ಜ್ಞಾನದ ಪವರೇ ನಮ್ಮ ಎಲ್ಲರ ಆರಾಧ್ಯ ದೇವನಾದಂತಹ ಆ ಶಿವನ ಪವರ್. ಆ ಶಿವನ ಪವರ್ನ ನಮ್ಮ ಆತ್ಮದ ಪವರಲ್ಲಿ ತೋರಿಸೋದಿದೆಯಲ್ಲ, ಅದೇ ಆಧ್ಯಾತ್ಮಿಕ ಬಲ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋದೆ ನಿಮಗೆ, ನಮ್ಮ ಜೀವನದಲ್ಲಿ 3 ಆಪ್ಷನ್ಸ್ ಇದೆ. ಒಂದು ರಿಫ್ಲೆಕ್ಟ್, ಇನ್ನೊಂದು ಅಬ್ಸಾರ್ಬ್, ಇನ್ನೊಂದು ಟ್ರಾನ್ಸ್ಫಾರ್ಮ್. ರಿಫ್ಲೆಕ್ಟ್ ಅಂದರೆ ನಾವು ಯಾವುದೇ ಮಾತಿನಲ್ಲಿ ತಕ್ಷಣ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದು. ಅಬ್ಸಾರ್ಬ್ ಅಂದರೆ ಒಳಗಡೆ ಇಟ್ಕೊಂಡು ಮನಸ್ಸಿನಲ್ಲಿ ಕೊರಕ್ತಾ ಇರೋದು. ಟ್ರಾನ್ಸ್ಫಾರ್ಮ್ ಅಂದರೆ ಆ ಪರಿಸ್ಥಿತಿಯ ಸಮಸ್ಯೆಯನ್ನು ನಮ್ಮ ಒಂದು ಪಾಸಿಟಿವ್ ಸಕಾರಾತ್ಮಕ ಶಕ್ತಿಯಿಂದ ಪರಿವರ್ತನೆ ಮಾಡೋದು, ಪಾಸಿಟಿವ್ ಎನರ್ಜಿಯನ್ನು ಕಳಿಸ್ತಕ್ಕಂಥದ್ದು. ನಿಮಗೆ ಒಂದು ಚಿಕ್ಕ ಉದಾಹರಣೆಯನ್ನು ಈ ಸಮಯದಲ್ಲಿ ಕೊಡಲು ಬಯಸ್ತೇನೆ. ಒಂದು ಮನೆ ಫ್ಯಾಮಿಲಿಯಲ್ಲಿ 4 ಜನ ಇರ್ತಾರೆ. 4 ಜನರಲ್ಲಿ 3 ಜನ ಕಾಮ್ ಸ್ಟೇಟ್ ಆಫ್ ಮೈಂಡ್ ಇರ್ತಾರೆ, ಪ್ರಶಾಂತವಾಗಿರ್ತಾರೆ. ಆದರೆ ಮನೆಗೆ ಇನ್ನೊಂದು ವ್ಯಕ್ತಿ ಯಾರಾದರೆ ಹೊರಗೆ ಹೋಗಿರ್ತಾರೆ ದುಡಿಯೋಕ್ಕೆ, ಫಾರ್ ಎಕ್ಸಾಂಪಲ್ ಅಪ್ಪ ಅಂತ ತಿಳ್ಕೊಳ್ಳಿ, ಮಗ ಅಂತ ತಿಳ್ಕೊಳ್ಳಿ. ಅವರು ಮನಸ್ಥಿತಿ ತುಂಬ ವೀಕ್ ಆಗಿದ್ದಾಗ, ಡೇ ಎಲ್ಲ ಪೂರ್ತಿಯಾಗಿ ಅಪ್ಸೆಟ್ ಆಗಿದ್ದಾಗ, ಸ್ಟ್ರೆಸ್ ಲೆವೆಲಲ್ಲಿ ಒಳಗಾದಾಗ ಮನಸ್ಸಿನ ಶಕ್ತಿ ಕಡಿಮೆ ಇದೆ, ಮನೋಬಲ ಕಡಿಮೆ ಇದೆ. ಯಾವಾಗ ಮನೋಬಲ ಕಡಿಮೆ ಇರುತ್ತೆ, ಪರಿಸ್ಥಿತಿಗಳ ಪ್ರಭಾವದಲ್ಲಿ ಬೇಗ ಬರ್ತಾರೆ. ಮನೆಗೆ ಬಂದಾಗ ಈ 3 ಜನರ ಮಧ್ಯದಲ್ಲಿ ಅವರ ಒಂದು ರಿಫ್ಲೆಕ್ಟ್ ಮಾಡಿದಾಗ, ಅವರ ಟೆನ್ಷನನ್ನು ಹೊರಹಾಕಿದಾಗ, ಇನ್ನು 3 ಜನರಲ್ಲಿ ಕೂಡ ಆ ಒಂದು ಟ್ರಾನ್ಸ್ಫಾರ್ಮ್ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ ಅಂದ್ಕೊಳ್ಳಿ, ಅವರು ಕೂಡ ಇವರ ಜೊತೆಯಲ್ಲಿ ಅವರ ಒಂದು ಶಕ್ತಿಯನ್ನು ರಿಫ್ಲೆಕ್ಟ್ ಮಾಡ್ತಾರೆ. ಅಂದರೆ ಘರ್ಷಣೆಗೆ ಒಳಗಾಗ್ತಾರೆ, ಕೋಪದಲ್ಲಿ ಬರ್ತಾರೆ, ಆವೇಶದಲ್ಲಿ ಬರ್ತಾರೆ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮನನ್ನು ಪ್ಯೂರ್ ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ಪವಿತ್ರ ಶಕ್ತಿಯಿಂದ ಪ್ರತಿನಿತ್ಯ ಚಾರ್ಜ್ ಮಾಡಿದಾಗ ಮಾತ್ರ ಏನು ನಾವು ಹೇಳ್ತಿರ್ತೇವೆ, ಹೇಳೋಕ್ಕೆ ತುಂಬ ಚೆನ್ನಾಗಿ ಸುಂದರವಾದಂತಹ ಮಾತನ್ನು ಕೂಡ ನಾವು ವರ್ಣಿಸ್ತಾ ಇರ್ತೇವೆ. ಹೋಮ್ ಅಂದರೆ ಸ್ವೀಟ್ ಹೋಮ್ ಅಂತ, ಮೈ ಹೋಮ್ ಈಸ್ ಸ್ವೀಟ್ ಹೋಮ್, ಪೀಸ್ಫುಲ್ ಹೋಮ್ ಅಂತೀವಿ. ನಿಜಕ್ಕೂ ಮನೆ ಸ್ವೀಟ್ ಹೋಮ್ ಆಗಿದೆಯಾ? ನಿಜಕ್ಕೂ ಮನೆಯಲ್ಲಿ ಪೀಸ್ ಶಾಂತಿ ಇದೆಯಾ ಅಂತ. ಇವತ್ತು ಸಾಕಷ್ಟು ಮಂದಿ ಯಾವುದನ್ನು ತಮ್ಮ ಒಳಗಡೆ ಒಂದು ಭ್ರಮೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ, ಯಾರಿಗಾದರೂ ಮೈಂಡ್ ಡಿಸ್ಟರ್ಬ್ ಆದಾಗ, ಇವ್ರಿಗೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಇವ್ರ ಮೇಲೆ ಏನೋ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮದ ಶಕ್ತಿಯನ್ನು ನಾವು ಗುರುತಿಸಲಿಲ್ಲ, ಪರಮಾತ್ಮನ ಶಕ್ತಿಯನ್ನು ನಮ್ಮ ಒಳಗಡೆ ಚಾರ್ಜ್ ಮಾಡಿಕೊಂಡಿಲ್ಲ ಅಂದರೆ ಹೊರಗಿನ ಎಲ್ಲ ನೆಗೆಟಿವ್ ಫೋರ್ಸಸ್ನ ಕೂಡ ನಾವೇನು ಮಾಡ್ತೇವೆ, ಇನ್ವೈಟ್ ಮಾಡ್ಕೊಂಡ್ಬಿಡ್ತೇವೆ. ಹೇಳ್ತಾರಲ್ಲ ಓಂ ಅಂತ, ಓಂ ಅಂದರೆ ಏನು, ನಾನೊಂದು ಆತ್ಮ ಅಂತ, ಶಾಂತಿ ಅಂತ ಹೇಳ್ತೇವೆ. ಶಾಂತಿ ಅಂದರೆ ಐ ಆಮ್ ಪೀಸ್ಫುಲ್, ಐ ಆಮ್ ಎ ಪೀಸ್ಫುಲ್ ಸೋಲ್, ಅದನ್ನು ಓಂ ಶಾಂತಿ ಅಂತಾರೆ. ಆ್ಯಕ್ಚುಲಿ ಈ ಶರೀರ ಒಂದು ಹೋಮ್ ಅಂದರೆ ಒಂದು ಪ್ರಕಾರದ ಒಂದು ಮನೆ ಅಥವಾ ಒಂದು ಪ್ರಕಾರದ ಕ್ಷೇತ್ರ ಅಂತ ಹೇಳ್ಬೋದು. ಇದರ ಒಳಗಡೆ ಓಂಕಾರ ಸ್ವರೂಪ ಆಗಿರ್ತಕ್ಕಂಥ ಆತ್ಮ ಇದೆ.
ಈ ಹೋಮಲ್ಲಿ ಆತ್ಮ ಅನ್ನೋದೊಂದು ಓಂ ಇದೆ. ಹೋಮ್ ಇನ್ಸೈಡ್ ಓಂ, ಇದು ನಮಗೆ ಅರ್ಥ ಆಗಬೇಕು. ಅಂದರೆ ಐ ಆಮ್ ಎ ಪೀಸ್ಫುಲ್ ಸೋಲ್, ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದು ನಮಗೆ ಮರ್ತೋಗ್ಬಿಟ್ಟಿದೆ. ಅದಕ್ಕಾಗಿ ನಾವು ಜೀವನದಲ್ಲಿ ಸಾಕಷ್ಟು ಸಮಯ ಕೂಡ ಅಶಾಂತಿಯಲ್ಲಿ ಒಳಗಾಗ್ತಾ ಇರ್ತವೆ. ಯಾತಕ್ಕೆ ಅಶಾಂತಿಯಲ್ಲಿ ಒಳಗಾಗ್ತಾ ಇರ್ತವೆ ಅಂದರೆ ನಮ್ಮಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಎನರ್ಜಿ ಇಲ್ಲ, ರಿಯಾಕ್ಷನರಿ ಎನರ್ಜಿ ಇದೆ, ರಿಫ್ಲೆಕ್ಟಿಂಗ್ ಎನರ್ಜಿ ಇದೆ, ಅಬ್ಸಾರ್ಬಿಂಗ್ ಎನರ್ಜಿ ಇದೆ. ಈಗ ಚಿಕ್ಕ ಮಕ್ಕಳೇ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಒಬ್ಬ ಮನೆಯ ಹಿರಿಯ ಹೊರಗಡೆ ಕೆಲಸ ಮಾಡೋರು ಆಗಿರ್ತಾರೆ ಅಂದ್ಕೊಳ್ಳೋಣ, ಮನೆಯಲ್ಲಿ ಎನರ್ಜಿನ ರಿಫ್ಲೆಕ್ಟ್ ಮಾಡ್ತಾರೆ. ಆದರೆ ಬಾಸ್ ಜೊತೆಯಲ್ಲಿ, ಆ ಕಂಪನಿಯಲ್ಲಿರ್ತಕ್ಕಂತಹ ಅವರಿಗಿನ ಸೀನಿಯರ್ ಜೊತೆಯಲ್ಲಿ ಎನರ್ಜಿನ ರಿಫ್ಲೆಕ್ಟ್ ಮಾಡಲ್ಲ, ಆದರೆ ಒಳಗಡೆ ಅಬ್ಸಾರ್ಬ್ ಮಾಡ್ತಾರೆ. ಮನೆಯಲ್ಲಿ ಏನು ಮಾಡ್ತಾರೆ, ತನ್ನ ಶಕ್ತಿಯಲ್ಲಿ ದೊಡ್ಡದು ಅಂತ ಹೇಳಿ ಒಂದಕ್ಕೆ 10ರಷ್ಟು ಕೋಪವನ್ನು ಹೊರಹಾಕ್ತಾರೆ. ಆದರೆ ಬಾಸ್ ಜೊತೆ ಕೋಪವನ್ನು ಹೊರಗಾಕೋಕ್ಕಾಗಲ್ಲ, ಯಾಕಂದರೆ ಅದು ರೂಲ್ಸ್ಗೆ ತುಂಬ ಆಪೋಸಿಟ್ ಅಂತ ತಿಳ್ಕೊಳ್ತಾರೆ, ಎಥಿಕ್ಸ್ ಅಲ್ಲ ಅಂತ ತಿಳ್ಕೊಳ್ತಾರೆ. ಆದರೆ ಆ ಬಾಸ್ ಮಾತಾಡಿರೋವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಕ್ತಾ ಇರ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಅಬ್ಸಾರ್ಬಿಂಗ್ ಎನರ್ಜಿ. ಆದರೆ ಜೀವನದಲ್ಲಿ ಬೇಕಾಗಿರೋದು ರಿಫ್ಲೆಕ್ಟಿಂಗ್, ಅಬ್ಸಾರ್ಬಿಂಗ್ ಅಲ್ಲ, ಟ್ರಾನ್ಸ್ಫಾರ್ಮ್. ಟ್ರಾನ್ಸ್ಫಾರ್ಮ್ ಅಂದರೆ ಪರಿವರ್ತನೆ ಮಾಡಬೇಕು. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಕೌಂಟ್ ಬ್ಯಾಲೆನ್ಸ್ ಶೀಟ್, ಪೂರ್ವ ಜನ್ಮದ ಅಕೌಂಟ್ ಹೇಳ್ತಾರಲ್ವ, ಯಾವುದೋ ಒಂದು ಜನ್ಮದ ಒಂದು ಋಣಾನುಬಂಧವಾಗಿ ನಾವಿಲ್ಲಿ ಸಂಬಂಧಿಗಳಾಗಿ ಬಂದಿದ್ದೇವೆ ಅಂತ. 100% ಅದು ಕರೆಕ್ಟಾಗಿದೆ. ಯಾರ ಜೊತೆಯಲ್ಲಿ ನಾವು ಅಕೌಂಟ್ ಬೆಳೆಸಿಕೊಂಡಿರ್ತೇವೆ, ಯಾರ ಜೊತೆಯಲ್ಲಿ ನಮ್ಮದು ಅವರ ಜೊತೆಯಲ್ಲಿ ಲೆಕ್ಕಾಚಾರ ಇರುತ್ತೆ, ಅವರೇ ನಮ್ಮ ಜೊತೆಯಲ್ಲಿ ಬೇರೆ ಬೇರೆ ಸಂಬಂಧಗಳ ರೂಪದಲ್ಲಿ ಬರ್ತಾರೆ. ಅವರು ನಮ್ಮನ್ನು ಹೊಗಳೋರಾಗ್ಬೋದು, ತೆಗಳೋರಾಗಿರ್ಬೋದು, ಅವರು ನಮ್ಮ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿರೋರಾಗ್ಬೋದು, ಅಥವಾ ನಮಗೆ ಮೋಸ ಮಾಡುವವರಾಗಿರ್ಬೋದು. ಆದರೆ ನಮಗೆ ಈ ಸಂಸ್ಕಾರದ ಜ್ಞಾನ ಇರಲ್ಲ. ಆತ್ಮ ಒಂದು ಜರ್ನಿಯಲ್ಲಿ ಬಂದಿದೆ, ಬೇರೆ ಬೇರೆ ರೆಕಾರ್ಡಿಂಗ್ ಸಂಸ್ಕಾರ ಮಾಡ್ಕೊಂಡು ಬಂದುಬಿಟ್ಟಿದೆ. ಈ ಸಂಸ್ಕಾರದ ಅನುಸಾರವಾಗಿ ರಿಯಾಕ್ಟ್ ಆಗ್ತಾ ಇರ್ತಾರೆ. ನಾವು ಪ್ರತಿಯೊಬ್ಬರನ್ನು ಯಾವಾಗ ಆತ್ಮಿಕ ದೃಷ್ಟಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಆಗ ನಮ್ಮ ಒಳಗಡೆ ಮನ ಪರಿವರ್ತನೆ ಮಾಡಿಕೊಂಡು ಅವರ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಕೊಡಬಹುದು. ಅದನ್ನೇ ಜ್ಞಾನದ ಬೆಳಕು ಅಂತ ಹೇಳ್ತೇವೆ. ಜ್ಞಾನದ ಬೆಳಕು ಅಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂಥ ಜ್ಞಾನದಿಂದ ಮನಸ್ಸಿನ ಕತ್ತಲನ್ನು ದೂರ ಮಾಡ್ಕೊಳ್ಳೋದು. ನಮ್ಮ ಮನಸ್ಸಿನಲ್ಲಿ ಕತ್ತಲು ದೂರ ಆಗ್ತಿದೆ ಅಂದರೆ ಬೇರೆಯವರ ಒಂದು ಮನಸ್ಸಿಗೂ ಕೂಡ ಆ ಎನರ್ಜಿ ಆಟೋಮೆಟಿಕ್ ಪಾಸ್ ಆಗುತ್ತೆ. ಆತ್ಮೀಯರೇ, ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಮನೆ ಮುಂದೆ ಕತ್ಲೆ ಇದೆ, ನಿಮ್ಮ ಮನೆ ಪಕ್ಕದಲ್ಲಿ ಬೇಕಾದಷ್ಟು ಮನೆ ಇದೆ, ನೀವು ನಿಮ್ಮ ಮನೆ ಮುಂದೆ ಕತ್ಲಿದೆ ಅಂತ ನೀವು ಲೈಟ್ ಹಾಕಿದಾಗ ಆಟೋಮೆಟಿಕ್ ನಿಮ್ಮ ಪಕ್ಕದ ಮನೆಗೂ ಕೂಡ ಆ ಲೈಟಿನ ರಿಫ್ಲೆಕ್ಷನ್ ಹೋಗುತ್ತೆ. ಅವ್ರಿಗೇನು ಬೇಕು ಅಂತ ಅಲ್ಲ, ಆಟೋಮೆಟಿಕ್ ಲೈಟ್ ಅನ್ನೋದು ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗೆ ನಮ್ಮ ಒಳಗಡೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ಕತ್ತಲನ್ನು ದೂರ ಮಾಡಿಕೊಳ್ತೇವೆ ಜ್ಞಾನದಿಂದ, ಕತ್ತಲು ಅನ್ನೋದು ಅವಗುಣಗಳು, ಜ್ಞಾನದಿಂದ ನಮ್ಮ ಒಳಗಡೆ ಸದ್ಗುಣಗಳನ್ನು ಜಾಗೃತ ಮಾಡ್ಕೊಳ್ಳೋದು. ಆತ್ಮದ ಜ್ಞಾನದಿಂದ ಸದ್ವಿವೇಕ, ಸದ್ಜ್ಞಾನ ಇದನ್ನು ಜಾಗೃತಿ ಮಾಡ್ಕೊಳ್ಳೋದು. ಒಳಗಡೆ ಯಾವಾಗ ನಾವು ಸದ್ಗುಣಗಳನ್ನು ನಾವು ಅನುಭವ ಮಾಡೋಕ್ಕೆ ಹೋಗ್ತೇವೆ, ಆಗ ಮನಸ್ಸಿನ ಕತ್ತಲು ದೂರ ಆಗುತ್ತೆ. ಮನಸ್ಸಿನ ಕತ್ತಲು ದೂರ ಆದಾಗ ಆಟೋಮೆಟಿಕ್ ನಾವು ಯಾರ ಕಾರಣದಿಂದ ನಮಗೆ ಮನಸ್ಸು ಅಶಾಂತಿ ಆಯಿತು ಅಂತ ತಿಳ್ಕೊಳ್ತೇವೆ. ಯಾರು ನಮ್ಮ ಮನಸ್ಸು ಈ ರೀತಿ ವೀಕ್ ಆಗಲಿಕ್ಕೆ ಅವರೇ ರೆಸ್ಪಾನ್ಸಿಬಲ್ ಅಂತ ತಿಳ್ಕೊಳ್ತೇವೆ. ಅವರ ಮನಸ್ಸಿಗೆ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗುವಂಥದ್ದು. ಪ್ರತಿದಿನ ನಿಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ಸ್ಮೃತಿ ಮಾಡಿಕೊಳ್ತಾ ಪರಮ ಪವಿತ್ರ ಸಾಗರನಾದ ಪರಮಾತ್ಮನ ಶಕ್ತಿ ನನ್ನ ಮೇಲಿದೆ, ನನ್ನ ಸುತ್ತಲೂ ಕೂಡ ಪವಿತ್ರತೆಯ ಕವಚ ಇದೆ, ನಾನು ಯಾರ ಜೊತೆಯಲ್ಲೂ ಕೂಡ ನೆಗೆಟಿವ್ ಮಾಡೋಕ್ಕೆ ಹೋಗಲ್ಲ, ನನ್ನ ಯಾರದೇ ನೆಗೆಟಿವ್ ಟಚ್ ಆಗಲ್ಲ ಅನ್ನೋಂಥದ್ದು ನಿಮ್ಮ ದೃಢತೆಯಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಎಷ್ಟೋ ನೆಗೆಟಿವಿಟೀಸ್ ಅವಾಯ್ಡ್ ಆಗುತ್ತೆ. ಇವತ್ತಿನ ದಿನ
ಮೂಢನಂಬಿಕೆಗಳು ಮತ್ತು ಅನೇಕ ನೆಗೆಟಿವ್ ಎಫೆಕ್ಟ್ಸ್ ನನ್ನ ಮೇಲೆ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ಮನಸ್ಸಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಬಳಸ್ಕೊಳ್ಳಿಲ್ಲ ಅಂದರೆ ಸಾಕಷ್ಟು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ವಶರಾಗ್ತಾ ಹೋಗ್ತೇವೆ. ಬಲೆ ಕೆಲವೊಂದು ವರ್ಕೌಟ್ ಆಗ್ಬೋದು, ನಾನು ಅದನ್ನು ಯಾವುದೇ ರೀತಿಯಲ್ಲಿ ಅನ್ಯತಃ ಭಾವಿಸ್ತಾ ಇಲ್ಲ, ಭಾವಿಸುವಂತೆ ನಿಮಗೆ ಹೇಳ್ತಿಲ್ಲ. ಆದರೆ ಅದು ಸೈನ್ಸ್ ಪ್ರಕಾರ ಸ್ವಲ್ಪ ಕೆಲವು ಮಾತ್ರ ವರ್ಕ್ ಆಗ್ಬೋದು. ಮನೆಯಲ್ಲಿ ಇದು ಕಟ್ಟಿ ಅದು ಕಟ್ಟಿ ಇದನ್ನ ಇದು ಮಾಡಿ ಈ ಶಾಂತಿ ಮಾಡಿ ಆ ಶಾಂತಿ ಮಾಡಿ ಆ ಹೋಮ ಮಾಡಿ, ಇಟ್ ಮೇ ವರ್ಕ್ ಫಾರ್ ಸಮ್ ಟೈಮ್, ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡುವುದಿಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬರೋದೇ ಕೇವಲ ಆತ್ಮಜ್ಞಾನ ಮತ್ತು ನಮ್ಮ ಒಳಗಡೆ ಇರುವ ಸಂಸ್ಕಾರದ ವಿಶೇಷವಾದಂತಹ ಸ್ಪಷ್ಟತೆ. ಆತ್ಮೀಯರೇ, ಈ ದಿನ ನಮ್ಮ ಮಧ್ಯದಲ್ಲಿ ಅಂದರೆ ನಾವು ಯಾರ ಜೊತೆಯಲ್ಲಿ ಅತಿ ಹೆಚ್ಚಾಗಿ ಡಿಸ್ಟರ್ಬ್ ಆಗ್ತಾ ಇರ್ತವೆ, ಡಿಸ್ಟರ್ಬ್ ಮಾಡ್ತಾ ಇರ್ತವೆ, ನಮ್ಮಿಬ್ಬರ ಮಧ್ಯದಲ್ಲಿ ಡಿಸ್ಟರ್ಬೆನ್ಸಸ್ ಕ್ಲಿಯರ್ ಆಗಲಿಕ್ಕೆ ನಾನು ನಿಮಗೆ ಒಂದು ವಿಶೇಷವಾದಂತಹ ಪ್ರಯೋಗವನ್ನು ಕಲಿಸ್ಕೊಡ್ತೇನೆ. ಹೇಳ್ತಾರಲ್ಲ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಪಾಸಿಟಿವ್ ಥಿಂಕಿಂಗ್ ಮಾಡಿ. ಧ್ಯಾನ ಅಂತಾದರೂ ತಿಳ್ಕೊಳ್ಳಿ, ಮೆಡಿಟೇಷನ್ ಅಂತಾದರೂ ತಿಳ್ಕೊಳ್ಳಿ, ಪಾಸಿಟಿವ್ ಥಿಂಕಿಂಗ್ ಅಂತಾದರೂ ತಿಳ್ಕೊಳ್ಳಿ. ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸು ಮಾಡ್ತಕ್ಕಂತಹ ಶುದ್ಧ ಸಂಕಲ್ಪಗಳಿಗೆ ಪವರ್ ಇದೆ. ಹೇಗೆ ನಮ್ಮ ಮಾತಿನಿಂದ ಬೇರೆಯವರಿಗೆ ನಾವು ದುಃಖ ಕೊಡೋಕ್ಕಾಗುತ್ತೆ ಅಂದರೆ ನಮ್ಮ ಮಾತಿನಿಂದ ಸುಖ ಕೊಡೋಕ್ಕೂ ಆಗುತ್ತೆ. ಹೇಗೆ ಒಂದು ವಜ್ರ ಇನ್ನೊಂದು ವಜ್ರವನ್ನು ಕೊಯ್ಯುತ್ತೆ ಅಂತ ಹೇಳ್ತಾರೆ, ಹಾಗೆ ಒಂದು ಸಂಕಲ್ಪ ಇನ್ನೊಂದು ಸಂಕಲ್ಪವನ್ನು ಸರಿ ಮಾಡುತ್ತೆ. ಉದಾಹರಣೆಗೆ ಯಾರ ಜೊತೆಯಲ್ಲಾದರೂ ನಮ್ಮದು ಕಾನ್ಫ್ಲಿಕ್ಟ್ ಜಾಸ್ತಿ ಇತ್ತು, ಘರ್ಷಣೆ ಜಾಸ್ತಿ ಇತ್ತು, ಸಂಘರ್ಷ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ನಾವು ಸುಮ್ಮನೆ ಇದ್ದರೂ ಕೂಡ ಅವರು ನಮಗೆ ನೆನಪಿಗೆ ಬರ್ತಿರ್ತಾರೆ, ಅವರ ನೆನಪಿನಿಂದ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಾವು ಅವರ ಬಗ್ಗೆ ನೆಗೆಟಿವ್ ಫೋರ್ಸ್ ಕಳಿಸಿರೋದು ಅವ್ರು ಈಗ ಮತ್ತೆ ರಿವರ್ಸ್ ಕಳಿಸ್ತಾ ಇದ್ದಾರೆ. ಅದಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ಕೂಡಲೇ ನಾನು ಹೇಳುವಂತಹ ಕೆಲವು ಶುದ್ಧ ಸಂಕಲ್ಪಗಳನ್ನು ನಿಮ್ಮ ಮನಸ್ಸಿನ ಮೂಲಕ ಪಾಸ್ ಮಾಡಿ. ಜಸ್ಟ್ ಲೈಕ್ ಸೆಂಡಿಂಗ್ ಮೆಸೇಜ್, ಈಗ ಇತ್ತೀಚಿನ ದಿನಗಳಲ್ಲಿ ಮೆಸೇಜಿಂಗ್ ಮಾಡೋದು ತುಂಬ ಎಲ್ಲರಿಗೂ ಕೂಡ ಅಭ್ಯಾಸ ಆಗೋಗಿದೆ. ಕೆಲವೊಂದು ಸತಿ ಈ ರೀತಿ ಆಗೋದು ಉಂಟು, ಕೆಲವರು ಬಾಯಲ್ಲಿ ಮಾತಾಡ್ಕೊಳ್ಳಲ್ಲ, ಫೋನಲ್ಲಿ ಮಾತಾಡ್ಕೊಳ್ಳಲ್ಲ, ಮೆಸೇಜ್ಗಳ ಮೂಲಕನೇ ಮಾತಾಡ್ಕೊಳ್ತಾರೆ. ಇಟ್ ಹ್ಯಾಸ್ ಬಿಕಮ್ ಎ ಟ್ರೆಂಡ್. ಇದನ್ನು ಏನಂತ ಹೇಳ್ತಾರೆ, ಟೆಕ್ಸ್ಟ್ ಮೆಸೇಜ್ ಅಂತಾರೆ. ಆದರೆ ಜಗತ್ತಲ್ಲಿ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್, ಸೌಂಡ್ ಮೆಸೇಜ್ ಇದೆಲ್ಲದಕ್ಕಿಂತ ತುಂಬ ಫಾಸ್ಟಾಗಿ ಹೋಗೋದು ಥಾಟ್ ಮೆಸೇಜ್, ಸಂಕಲ್ಪದ ಮೆಸೇಜ್, ಪ್ಯೂರ್ ವೈಬ್ರೇಷನ್. ಈ ವೈಬ್ರೇಷನನ್ನು ಏನಂತ ಹೇಳ್ತಾರೆ, ಸಕಾಶ ಅಂತಲೂ ಹೇಳ್ತಾರೆ. ಈ ವೈಬ್ರೇಷನ್ ಅನ್ನತಕ್ಕಂಥದ್ದು ಬಹಳ ಬೇಗ ಇಟ್ ವಿಲ್ ರೀಚ್ ದ ಸೋಲ್. ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ತುಂಬ ಯಾರ ಜೊತೆಯಲ್ಲಿ ನಿಮ್ಮದು ಸಂಬಂಧ ಡಿಸ್ಟರ್ಬ್ ಆಗಿರುತ್ತೆ, ಅವರು ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಮಾಡ್ತಿರ್ತಾರೆ, ನಿಮಗೆ ತೊಂದರೆ ಕೊಡ್ತಿರ್ತಾರೆ ಅಂದಾಗ ನಾನು ಹೇಳುವ ಕೆಲವು ಸಂಕಲ್ಪಗಳು ಅಥವಾ ಶ್ರೇಷ್ಠವಾದಂತಹ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರನ್ನು ಕೂಡ ನೀವು ಮೊದಲು ಆತ್ಮ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಆತ್ಮ ಕೂಡ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಅಕೌಂಟ್ ಪ್ರಕಾರ ನನ್ನ ಜೊತೆಯಲ್ಲಿ ವರ್ತಿಸ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ನಂಬರ್ ಒನ್, ನೀವು ಮಾಡಬೇಕಾಗಿರುವ ಸಂಕಲ್ಪ ಪರಮಾತ್ಮನ ಜೊತೆಯಲ್ಲಿ, ಆ ಪರಂಜ್ಯೋತಿ ಸ್ವರೂಪನ ಜೊತೆಯಲ್ಲಿ, ಆ ನಿರಾಕಾರನ ಜೊತೆಯಲ್ಲಿ, ಆ ಸರ್ವಶಕ್ತಿವಂತನ ಜೊತೆಯಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಯು ಹ್ಯಾವ್ ಟು ಕನೆಕ್ಟ್ ಯುವರ್ ಮೈಂಡ್ ವಿತ್ ಸುಪ್ರೀಂ ಪವರ್. ಆ ಸುಪ್ರೀಂ ಪವರಿಗೆ ನಾವು ಯಾವ ಹೆಸರಿಂದಾದರೂ ಕರೀಬೋದು, ಶಿವ ಅಂತ ಕರೀರಿ, ನಿರಾಕಾರ ಅಂತ ಕರೀರಿ, ಅಲ್ಲಾ ಅಂತ ಕರೀರಿ, ಗಾಡ್ ಫಾದರ್ ಅಂತ ಕರೀರಿ, ನೀವು ಯಾವ ನಾಮದಿಂದ ನೆನಪು ಮಾಡಿದರೂ ಕೂಡ ಪರಮಾತ್ಮ ಒಬ್ಬನೇ. ಆ ಒಂದು ನಾಮಸ್ವರೂಪನಾಗಿರುವಂತಹ ಸರ್ವೇಶ್ವರನಾದಂಥ ಪರಮಾತ್ಮನ ಜೊತೆಯಲ್ಲಿ ಬುದ್ಧಿ ಕನೆಕ್ಟ್ ಮಾಡ್ತಾ ಈ ರೀತಿಯಾಗಿ ಮೆಸೇಜ್ ಕಳಿಸಿ. ಯಾರ ಜೊತೆಯಲ್ಲಿ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗಿದೆ, ಯಾರ ಕಾರಣದಿಂದ ನೀವು ದುಃಖದಲ್ಲಿದ್ದೀರಾ, ನೀವು ಹೀಲ್ ಆಗಬೇಕು, ನೀವು ಕೂಡ ನೀವು ಆ ಒಂದು ನೋವಿನಿಂದ ಹೊರಗಡೆ ಬರಬೇಕು, ಅವರ ನೋವನ್ನು ಕಡಿಮೆ ಮಾಡಬೇಕಂದ್ರೆ, ನಂಬರ್ ಒನ್, ನಾನು ಪ್ಯೂರ್ ಸೋಲ್, ಪವರ್ಫುಲ್ ಸೋಲ್. ಐ ಆಮ್ ಎ ಪ್ಯೂರ್ ಪವರ್ಫುಲ್ ಸೋಲ್. ನಾನು ಶುದ್ಧವಾದಂತಹ ಶಕ್ತಿಶಾಲಿ ಆತ್ಮ. ಯು ಆರ್ ಎ ಪ್ಯೂರ್ ಪವರ್ಫುಲ್ ಸೋಲ್. ತಾವು ಕೂಡ
ಪ್ಯೂರ್ ಪವರ್ಫುಲ್ ಸೋಲ್. ಒಂದನೇದು ನಾನು ಪ್ಯೂರ್ ಪವರ್ಫುಲ್ ಸೋಲ್, ಎರಡನೇದು ತಾವು ಕೂಡ ಯಾರ ಜೀವನದಲ್ಲಿ ನಿಮಗೆ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅವರ ಬಗ್ಗೆ ಯು ಆರ್ ಎ ಪ್ಯೂರ್ ಪವರ್ಫುಲ್ ಸೋಲ್. ಮೂರನೇದು ತಿಳಿದು ತಿಳಿಯದೆ ನಾನು ಯಾವುದೋ ಜನ್ಮದಲ್ಲಿ ನಿನ್ನ ಜೊತೆಯಲ್ಲಿ ನಾನು ಲೆಕ್ಕಾಚಾರ ಬೆಳೆಸ್ಕೊಂಡಿದ್ದೇನೆ. ಐ ಅಪಲಜೈಸ್ ಫಾರ್ ವಾಟ್ ಐ ಹ್ಯಾವ್ ಡನ್ ಇನ್ ದ ಪಾಸ್ಟ್ ಲೈಫ್. ನಾನು ನನಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ಪೂರ್ವ ಜನ್ಮದಲ್ಲಿ ನಿನ್ನ ಜೊತೆಯಲ್ಲಿ ಲೆಕ್ಕ ಮಾಡ್ಕೊಂಡಿದ್ದೀನಿ. ಐ ಅಪಲಜೈಸ್, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾಲ್ಕನೇದು ಐ ಫರ್ಗಿವ್ ಯು ಫಾರ್ ವಾಟ್ ಯು ಹ್ಯಾವ್ ಡನ್ ಟುಡೇ. ನೀವು ನನ್ನ ಜೊತೆಯಲ್ಲಿ ಇವತ್ತು ಹೇಗೆ ವರ್ತಿಸಿದ್ದೀರೋ ಇದಕ್ಕೆ ನಾನು ನಿಮಗೆ ಕ್ಷಮೆ ಮಾಡ್ತಾ ಇದ್ದೇನೆ. ಒಂದನೇದು ನಾನು ಶುದ್ಧಾತ್ಮ ಪವಿತ್ರಾತ್ಮ, ಎರಡನೇದು ನೀವು ಕೂಡ ಶುದ್ಧಾತ್ಮ ಪವಿತ್ರಾತ್ಮ, ಮೂರನೇದು ತಿಳಿದು ತಿಳಿಯದೆ ಹಿಂದಿನ ಜನ್ಮದಲ್ಲಿ ತಪ್ಪಾಗಿರೋದನ್ನು ನಾನು ನಿನ್ನ ಜೊತೆಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನಾಲ್ಕನೇದು ಇವತ್ತು ನೀವು ನನ್ನ ಜೊತೆಯಲ್ಲಿ ಹೇಗೆ ವರ್ತಿಸ್ತಾ ಇದ್ದಾರೆ ಅದಕ್ಕೆ ನಾನು ಕ್ಷಮೆ ಮಾಡ್ತಾ ಇದ್ದೀನಿ. ಐ ಫರ್ಗಿವ್ ಯು ಫಾರ್ ವಾಟ್ ಯು ಹ್ಯಾವ್ ಡನ್ ಟುಡೇ. ಐದನೇದು ಕಾರ್ಮಿಕ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಈಸ್ ಕ್ಲಿಯರ್. ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯದಲ್ಲಿ ಈ ಅಕೌಂಟ್ ಕ್ಲಿಯರ್ ಆಗಿದೆ, ಇನ್ನು ಮೇಲೆ ಯಾವತ್ತೂ ಕೂಡ ಈ ಅಕೌಂಟ್ ಕಂಟಿನ್ಯೂ ಆಗೋದು ಬೇಡ. ಫೈನಲಿ ನಮ್ಮಿಬ್ಬರ ಮಧ್ಯದಲ್ಲಿ ಓನ್ಲಿ ಲವ್ ಆ್ಯಂಡ್ ರೆಸ್ಪೆಕ್ಟ್, ಪ್ರೀತಿ ಮತ್ತು ಗೌರವ, ಇದರಿಂದ ಮಾತ್ರ ರಿಲೇಷನ್ಶಿಪ್. ವಿ ವಿಲ್ ಎಕ್ಸ್ಚೇಂಜ್ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಸೊ ಈ ರೀತಿಯಾಗಿ ನೀವು ಮೆಸೇಜ್ ಕಳಿಸ್ತಾ ಇರಿ. ಆ ಪರಮಾತ್ಮನ ಜೊತೆಯಲ್ಲಿ ನಿಮ್ಮ ಮನಸ್ಸನ್ನು ಕನೆಕ್ಟ್ ಮಾಡಿಕೊಂಡು ಐ ಆಮ್ ಎ ಪ್ಯೂರ್ ಸೋಲ್ ಪವರ್ಫುಲ್ ಸೋಲ್, ಯು ಆರ್ ಎ ಪ್ಯೂರ್ ಆ್ಯಂಡ್ ಪವರ್ಫುಲ್ ಸೋಲ್, ಐ ಅಪಲಜೈಸ್ ಫಾರ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್, ಐ ಫರ್ಗಿವ್ ಯು ಫಾರ್ ವಾಟ್ ಯು ಹ್ಯಾವ್ ಡನ್ ಟುಡೇ. ಐದನೇದು ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದ ಪಾಸ್ಟ್ ಕಾರ್ಮಿಕ್ ಅಕೌಂಟ್, ದೇರ್ ಈಸ್ ಎ ಎಕ್ಸ್ಚೇಂಜ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಬಿಟ್ವೀನ್ ಬೋತ್ ಆಫ್ ಅಸ್. ನಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಮತ್ತು ಸ್ನೇಹದ ಸಂಬಂಧ, ಲವ್ ಆ್ಯಂಡ್ ರೆಸ್ಪೆಕ್ಟ್, ಪ್ರೀತಿ ಆ್ಯಂಡ್ ಗೌರವದ ಸಂಬಂಧ ಇರಲಿ. ಇನ್ ದಿಸ್ ವೇ ಯು ಸ್ಟಾರ್ಟ್ ಟು ಮೇಕ್ ಎಫರ್ಟ್. ಈ ರೀತಿಯಲ್ಲಿ ನೀವು ಈ ಆಲೋಚನೆಗಳನ್ನು ಮೆಸೇಜ್ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಯಾರ ಜೊತೆಯಲ್ಲಿ ನಿಮ್ಮ ಮನಸ್ಸು ಕೆಟ್ಟು ಹೋಗಿದೆ, ಯಾರು ನಿಮಗೆ ವೈರಿಗಳಾಗಿದ್ದಾರೆ, ಯಾರ ಮೂಲಕ ನಿಮ್ಮ ಮನಸ್ಸು ತುಂಬ ಪೇಚಾಡ್ತಾ ಇದೆ ಅವ್ರಿಗೆ ಕಳಿಸಿ. ಯು ಸೀ ದ ಚೇಂಜಸ್ ಇನ್ ದೆಮ್, ನಿಮ್ಮ ಜೀವನದಲ್ಲಿ ಚೇಂಜಸ್ ನೋಡ್ತೀರ. ಆತ್ಮೀಯರೇ, ನಮ್ಮ ಮನಸ್ಸು ಪರಿವರ್ತನೆ ಆಗೋದು ಯಾವಾಗ ಅಂದರೆ, ಯಾವ ಮನಸ್ಸನ್ನು ನಾವು ನೆಗೆಟಿವಿಂದ ಚಾರ್ಜ್ ಮಾಡಿದ್ದೀವಿ ಅದೇ ಮನಸ್ಸನ್ನು ನಾವು ಪಾಸಿಟಿವಿಂದ ಚಾರ್ಜ್ ಮಾಡಿದ್ರೆ ಆಗುತ್ತೆ. ಹೇಗೆ ಬ್ಲ್ಯಾಕ್ ಪೇಂಟ್ ಇರುತ್ತೆ, ಆ ಬ್ಲ್ಯಾಕ್ ಪೇಂಟ್ ಮೇಲೆ ವೈಟ್ ಪೇಂಟ್ ಹಾಕಿದಾಗ ಬ್ಲ್ಯಾಕ್ ಪೇಂಟ್ ಏನಾಗುತ್ತೆ, ಕಂಪ್ಲೀಟಾಗಿ ಅದು ನಮಗೆ ನಿರ್ಣಾಮವಾಗುತ್ತೆ, ಅಂದರೆ ಅದು ನಮಗೆ ಕಂಡು ಬರುವುದಿಲ್ಲ. ಹಾಗೆ ನಮ್ಮ ಒಳಗಡೆ ಇರತಕ್ಕಂಥ ಪ್ಯೂರ್ ಸೋಲ್ ಕಾನ್ಷಿಯಸ್ಸಿಂದ ನಾವು ಮೆಸೇಜ್ ಕಳಿಸ್ತಾ ಇದ್ದರೆ ಆಟೋಮೆಟಿಕ್ ನಮ್ಮ ಜೀವನದಲ್ಲಿ ಪರಿವರ್ತನೆ ಬರುತ್ತೆ. ಈ ರೀತಿಯ ಒಂದು ಚಿಕ್ಕ ಸಕಾರಾತ್ಮಕ ಪ್ರಯತ್ನ ಮಾಡ್ತಾ ನಿಮ್ಮ ಆತ್ಮವನ್ನು ಚಾರ್ಜ್ ಮಾಡಿಕೊಳ್ಳಿ, ಪರಮಾತ್ಮನ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಅನುಭವ ಮಾಡಿ ಅಂತ ಹೇಳ್ತಾ, ಈ ರೀತಿಯಾಗಿ ನಮ್ಮ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಮುಂದೆ ಬರುವ ಸಂಚಿಕೆಗಳಲ್ಲಿ ಇನ್ನೂ ಹಲವಾರು ವಿಷಯಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.